ಶೇಂಗಾ ಬೆಳೆ ನಷ್ಟದಿಂದ ರೈತರು ಕಂಗಾಲಾಗಿದ್ದು ಜಾನುವಾರುಗಳು ಕೂಡ ಮೇವಿಗೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಬರ ಎಂದು ಘೋಷಣೆ ಮಾಡಿದೆ, ಆದರೆ ಅದಕ್ಕೆ ಪೂರಕವಾದ ಯೋಜನೆಗಳನ್ನು ರೂಪಿಸಿ ರೈತರ ನೆರವಿಗೆ ಧಾವಿಸುವಂತಹ ಕೆಲಸ ಮಾಡಿಲ್ಲ. 18,000 ಕೋಟಿ ರೂಪಾಯಿ ಬೆಳೆ ನಷ್ಟ ಸಂಭವಿಸಿದೆ ಎಂದು ಕೇಂದ್ರ ಸರ್ಕಾರಕ್ಕೆ ವರದಿ ನೀಡಿ ರಾಜ್ಯ ಸರ್ಕಾರ ಕೈಕಟ್ಟಿ ಕುಳಿತಿರುವುದು ಸರ್ಕಾರಕ್ಕೆ ರೈತರ ಬಗ್ಗೆ ಇರುವ ಇಚ್ಛಾಶಕ್ತಿಯನ್ನು ತೋರಿಸುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯ ಕೆಎ ತಿಪ್ಪೇಸ್ವಾಮಿ ಹೇಳಿದರು. ಏನು ರಾಜ್ಯದಲ್ಲಿರ್ತಕ್ಕಂಥ ಬರ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಒಂದು ಮೆಮೋರಂಡಮ್ ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೆ. ಕೇಂದ್ರ ಸರ್ಕಾರದ ತಂಡ ಕೂಡ ಬಂದು ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರದ ಬರ್ತಕ್ಕಂಥ ನೆರವನ್ನು ಆರ್ಥಿಕ ನೆರವು ಅಪೇಕ್ಷೆ ಮಾಡಿ ಇದುವರೆಗೂ ಕೂಡ ಯಾವುದೇ ಕಾರ್ಯಕ್ರಮಗಳನ್ನು ಸರ್ಕಾರ ರಾಜ್ಯ ಸರ್ಕಾರ ಮಾಡಲಿಲ್ಲ ರೈತರ ಪರವಾಗಿ. ಅದು ನೊಂದಂಥ ರೈತರು ಯಾರಿಗೆ ಬೆಳೆ ಹಾನಿಯಾಗಿದೆ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥದ್ದಾಗಲಿ ಅಥವಾ ಈಗ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೂಡ ಮೇವು ಕೂಡ ರೈತರು ನಮ್ಮ ಜಾನುವಾರುಗಳು ಸಿಕ್ಕೋದಿಲ್ಲ. ಏನಿಲ್ಲ, ಜಾನುವಾರು ಶಿಬಿರಗಳನ್ನು ತೆಗಿಬೇಕಾಗ್ತದೆ. ಜನವರಿ ಫೆಬ್ರವರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿದೆ. ಇದೇ ರೀತಿಯಾಗಿ ಏನು ಬೆಳೆ ವಿಮೆ ಮಾಡಿದ್ದಾರೆ, ಬೆಳೆ ವಿಮೆ ಮಾಡಿದಂಥ ರೈತರಿಗೆ ಯಾವ ರೀತಿ ಪರಿಹಾರ ದೊರಕ್ತದೆ, ಸರ್ಕಾರವೂ ಕೊಡಬೇಕು. ಬೆಳೆ ರೈತವನ್ನು ಕಟ್ಟಿರ್ತಕ್ಕಂಥದ್ದು ಬೆಳೆ ವಿಮೆಗೆ ಸಂಬಂಧಪಟ್ಟು ಅದನ್ನು ಕೊಡಬೇಕು. ಇದ್ರ ಬಗ್ಗೆ ಕೂಡ ಒಂದು ಚರ್ಚೆ ಆಗಬೇಕಾಗಿದೆ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ತಡಕ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂಜಿಪಾಳ್ಯ ಗ್ರಾಮದಲ್ಲಿ ಶೇಂಗಾ ಬೆಳೆದು ನಷ್ಟ ಅನುಭವಿಸಿದ್ದ ರೈತ ಮಹಿಳೆ ಜಯ್ಯಮ್ಮನವರ ಜಮೀನಿನಲ್ಲಿ ಜೆಡಿಎಸ್ ಪಕ್ಷದ ಬರ ಅಧ್ಯಯನ ತಂಡದೊಂದಿಗೆ ಶೇಂಗಾ ಬೆಳೆ ವೀಕ್ಷಣೆ ಮಾಡಿ ಮಾತನಾಡಿದ ಅವರು, ಬೆಳೆ ನಷ್ಟ ಪರಿಹಾರ, ಬೆಳೆ ವಿಮೆ ಕಟ್ಟಿದಂತಹ ಎಲ್ಲ ರೈತರಿಗೆ ವಿಮೆ ಹಣ ನೀಡುವುದರ ಜೊತೆಗೆ ಜಿಲ್ಲೆಯ ಜೀವನಾಡಿ ಬೆಳೆ ಶೇಂಗಾ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದರು. ಜಿಲ್ಲೆಗೆ ಜೀವನಾಡಿ ಬೆಳೆ ಅಂದ್ರೆ ಶೇಂಗಾ ಬೆಳೆ, ಇದುವರೆಗೂ ಬೆಂಬಲ ಬೆಲೆ ಕೊಡುವಂತ ಯೋಜನೆ ಕೂಡ ಸರ್ಕಾರ ಮಾಡಲ್ಲ. ಸರ್ಕಾರ ಮಾಡಿಲ್ಲ, ಒತ್ತಾಯ ಮಾಡ್ತಿದ್ದೀವಿ ನಾವು. ಶೇಂಗಾ ಮಾಡಿ ಕೊಬ್ಬರಿಗೆ ಒಂದು ಏನು ಕೊಡ್ತಿದ್ರಿ, ಅದು ಕೂಡ ಸರಿಗೆ ನೀವು ಕೊಡ್ತಾ ಇಲ್ಲ. ಇವತ್ತು ಕೊಬ್ಬರಿ ಅಡಿಕೆ ಆಗ್ಬೋದು, ಪ್ರತಿಯೊಂದರಲ್ಲೂ ಕೂಡ ರೈತ ಪ್ರತಿಯೊಂದರಲ್ಲೂ ಸಂಕಷ್ಟದಲ್ಲಿದ್ದಾನೆ. ಅಲ್ಲಿ ಪರಿಹಾರ ಹುಡುಕಿ ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತಿನ ಅಧ್ಯಯನ ಅದೇ ದೃಷ್ಟಿಯಲ್ಲಿ ಕೂಡ ಆಮೇಲೆ ರೈತರ ಹತ್ರ ಹೋಗಬೇಕು ಅಂತ ನಾವು ಅಲ್ಲಲ್ಲೇ ಒಂದು ತಾಲೂಕಲ್ಲಿ 2-3 ಜಿಲ್ಲೆಗೆ ಹಳ್ಳಿಗೆ ಹೋಗ್ತಿದ್ದೀವಿ ಅಷ್ಟೇ. ಕೂಡ ನಮ್ಮದು ಕೂಡ ಇನ್ನೂ ತೀವ್ರವಾಗಿ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ ಕಡೆ ರೈತರ ಹತ್ರ ಹೋಗಬೇಕು, ಮಾತಾಡಬೇಕು, ಸಾಂತ್ವನ ಹೇಳಬೇಕು. ಅದೇ ರೀತಿಯಾಗಿ ಕುಮಾರಣ್ಣವ್ರು ಕೂಡ ಬಹುಶಃ ಈ ತಿಂಗಳ ಕೊನೆಗೆ ಅಥವಾ ಸೆಷನ್ ಆದಮೇಲೆ ರೈತ ಸಂತಾನ ಯಾತ್ರೆ ಅಂತ ಕೈಗೊಳ್ಬೇಕು ಅಂತಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಕೂಡ ಪ್ರವಾಸ ಮಾಡಿ ರೈತರ ಸಂಕಷ್ಟ ಕೇಳಿಕೊಂಡು ಏನಾದರೂ ಕೂಡ ರೈತ ಕುಟುಂಬಗಳು ಯಾವ ರೀತಿ ಕಷ್ಟ ಮಾಡ್ತಾರೆ ಅವರಿಗೆ ಪರಿಹಾರ ಒಂದು ಮಾಡಬೇಕು ಅಂತಕ್ಕಂಥ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಯಾತ್ರೆ ಕೈಗೊಳ್ತೀವಿ. ಜೆಡಿಎಸ್ ಹಿರಿಯ ಮುಖಂಡ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ಆರ್ ಗೌಡ ಮಾತನಾಡಿ, ಕಡಲೆಕಾಯಿ ಬೆಳೆ ಜೊತೆಗೆ ರಾಗಿ ತೊಗರಿ ಬೆಳೆ ಕೂಡ ನಷ್ಟವಾಗಿ ಅನ್ನದಾತ ಜೀವನ ನಡೆಸುವುದೇ ಕಷ್ಟ ಸಾಧ್ಯವಾಗಿದೆ. ಸರ್ಕಾರ ತಕ್ಷಣ ರೈತರ ನೆರವಿಗೆ ಧಾವಿಸುವ ಮೂಲಕ ರೈತರು ಗುಳೆ ಹೋಗುವುದನ್ನು ತಪ್ಪಿಸಬೇಕಿದೆ. ಯಾವುದೇ ತಾರತಮ್ಯ ಮಾಡದೆ ಬೆಳೆ ನಷ್ಟದ ಬಗ್ಗೆ ಸಮಗ್ರ ವರದಿ ಪಡೆದು ಬೆಳೆ ನಷ್ಟ ಪರಿಹಾರ ನೀಡಬೇಕು. ಸರ್ಕಾರ ನಿರ್ಲಕ್ಷ್ಯ ವಹಿಸಿದರೆ ಜೆಡಿಎಸ್ ಪಕ್ಷ ರೈತರ ಜೊತೆಗೂಡಿ ಪ್ರತಿಭಟನೆ ನಡೆಸಲಿದೆ ಎಂದರು. ವಿಫಲ ಆಗಿರ್ತಕ್ಕಂಥ ಎಲ್ಲ ರೈತರುಗಳಿಗೆ ಅಧಿಕಾರಿಗಳ ತಂಡಗಳನ್ನು ಕಳಿಸಿ ಸಂಬಂಧಪಟ್ಟಂತಹ ಏನು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಕಂದಾಯಾಧಿಕಾರಿಗಳನ್ನು ಸ್ಥಳ ಪರಿಶೀಲನೆ ಮಾಡಿ ಯಾವ್ಯಾವ ರೈತರಿಗೆ ಎಷ್ಟೆಷ್ಟು ಇವತ್ತು ಬೆಳೆ ಲಾಸಾಗಿದೆ ಅಂಥವ್ರಿಗೆ ಆ ಲಾಸನ್ನು ತುಂಬಿಕೊಡ್ತಕ್ಕಂಥ ಕೆಲಸವನ್ನು ಅತಿ ಶೀಘ್ರದಲ್ಲೇ ಸರ್ಕಾರ ಮಾಡಬೇಕಾಗ್ತದೆ. ಇಲ್ಲಾಂದರೆ ಪರಿಹಾರವನ್ನು ಕೊಡಬೇಕಾಗ್ತದೆ. ಇಲ್ಲಾಂದರೆ ನಿಜಕ್ಕೂ ಕೂಡ ಈ ಭಾಗದ ಎಲ್ಲ ರೈತರು ಕೂಡ ಜೀವನ ಮಾಡ್ತಕ್ಕಂಥದ್ದು ಇವತ್ತು ತುಂಬ ಕಷ್ಟಕರವಾಗಿರ್ತದೆ. ಮತ್ತು ಜೀವನ ಮಾಡಲಾರ್ದಂತೆಯೇ ಇವತ್ತು ವಲಸೆ ಹೋಗ್ತಕ್ಕಂಥ ಸ್ಥಿತಿ ಇವತ್ತು ಈ ಭಾಗದ ಜನಗಳಿಗೆ ಇವತ್ತು ನಿರ್ಮಾಣ ಆಗಿರೋದ್ರಿಂದ ಕೂಡಲೇ ಸರ್ಕಾರ ಎಚ್ಚೆತ್ಕೋಬೇಕು ಅಂತೇಳ್ಬಿಟ್ಟು ಇವತ್ತು ನಮ್ಮ ಪಕ್ಷದ ವತಿಯಿಂದ ನಮ್ಮ ಎಲ್ಲ ತಂಡದ ಏನು ಮುಖಂಡರ ಜೊತೆಯಲ್ಲಿ ಇವತ್ತು ಸರ್ಕಾರವನ್ನು ಆಗ್ರಹಿಸ್ತೀವಿ. ಕೂಡಲೇ ನಮ್ಮ ರೈತರಿಗೆ ಪರಿಹಾರ ಸಿಗಬೇಕು, ಇಲ್ಲಾಂದರೆ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಪಕ್ಷದ ವತಿಯಿಂದ ನಾವು ಹಮ್ಮಿಕೋಬೇಕಾಗ್ತೈತೆ ಎಂಬ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬೇಕು. ತಾಲೂಕು ಜೆಡಿಎಸ್ ಅಧ್ಯಕ್ಷ ಸತ್ಯಪ್ರಕಾಶ್ ಮಾತನಾಡಿ, ಸರ್ಕಾರ ಬರ ಅಧ್ಯಯನ ತಂಡ ರೈತರ ಬೆಳೆ ಮತ್ತು ಸಮಸ್ಯೆ ಬಗ್ಗೆ ಕೇಳುವ ಸೌಜನ್ಯವನ್ನು ತೋರಲಿಲ್ಲ. ಕೇವಲ ಅಧಿಕಾರಿಗಳು ಕೊಟ್ಟ ಮಾಹಿತಿ ಆಧರಿಸಿ ಬೆಳೆ ನಷ್ಟ ಪರಿಹಾರ ತಾರತಮ್ಯ ಮಾಡಬಾರದು. ಶೇಂಗಾ ಜೊತೆಗೆ ಇತರ ಬೆಳೆಗಳಿಗೂ ಕೂಡ ನಷ್ಟ ಪರಿಹಾರ ನೀಡಬೇಕು. ಈ ನಿಟ್ಟಿನಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಆದೇಶದಂತೆ ಜೆಡಿಎಸ್ ಪಕ್ಷ ಕೂಡ ರೈತರ ಬೆಳೆ ನಷ್ಟ ಸಮಸ್ಯೆಯ ವಾಸ್ತವ ವರದಿಯನ್ನು ಅಧ್ಯಯನ ಮಾಡುತ್ತಿರುವುದು
ನಮ್ಮ ನಾಯಕರು ಹಾಗೂ ಜೆಡಿಎಸ್ ಪಕ್ಷದ ರೈತ ಪರ ಕಾಳಜಿಯನ್ನು ಸಾಕ್ಷೀಕರಿಸುತ್ತದೆ ಎಂದರು. ಅರಿವಿಲ್ಲದೇನೆ ಎಲ್ಲೋ ಕೂತ್ಕೊಂಡು ಯಾರೋ ಒಬ್ಬ ಅಧಿಕಾರಿ ಕೊಟ್ಟಿದ್ದ ಮಾಹಿತಿಯನ್ನು ತಗೊಂಡೋಗಿ ಇವತ್ತು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಹಾಗಾಗಿ ಇದನ್ನು ಕುಮಾರಣ್ಣ ಅವರು ಮನಗಂಡು ಒಂದು ತಂಡವನ್ನು ರಚನೆ ಮಾಡಿ ಇವತ್ತು ನಮ್ಮ ಶಿರತಲಗೆ ಕಳಿಸಿದ್ದಾರೆ. ಅದೇ ರೀತಿ ನಮ್ಮ ತಂಡದವರೆಲ್ಲರೂ ಸೂಕ್ಷ್ಮವಾಗಿ ಒಬ್ಬ ರೈತನಿಗೆ ಏನು ಅನ್ಯಾಯ ಆಗಿದೆ ಅನ್ನೋದು ಮನಗಂಡು ವರದಿಯನ್ನು ತಯಾರಿಸಿ ಕುಮಾರಣ್ಣನ ಕೊಟ್ಟು ಕುಮಾರಣ್ಣ ಅವರು ಸಹ ಇದನ್ನು ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡ್ತೀನಿ ಅಂತ ನಮ್ಮನ್ನೆಲ್ಲರನ್ನು ಕರೆದು ಹೇಳಿದ್ದಾರೆ. ಅದೇ ಕಾರಣದಿಂದ ಇವತ್ತು ಮಣ್ಣಿನ ಮಗ ಅಂತ ಹೆಸರು ಪಡೆದಂಥ ದೇವೇಗೌಡರು ಇವತ್ತು ರೈತರ ನಿಜವಾದ ಕಷ್ಟ ಹೊರತು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ರೈತರಿಗೆ ತುಂಬ ಅನ್ಯಾಯ ಆಗ್ತಿದೆ. ಯಾವುದೇ ರೀತಿಯಾಗಿ ಸರ್ಕಾರದಿಂದ ಬರೇ ಭಾಗ್ಯಗಳನ್ನ ಕೊಟ್ಟಿದ್ದೀವಿ ಅಂತೇಳಿ ಇವತ್ತು ಕರೆಂಟ್ ಕೊಡ್ತಾ ಇಲ್ಲ. ನಾವಾಗಲೇ ಈ ಹಿಂದೆ ಕರೆಂಟ್ ಇಲ್ಲ ಅಂತೇಳಿ ಒಂದು ಸ್ಟ್ರೈಕ್ ಮಾಡಿದ್ದೀವಿ. ರಾತ್ರಿ ಹೊತ್ತು ಸಮೇತ ಹೊಲದಲ್ಲಿರೋರಿಗೆ ಕರೆಂಟ್ ಕೊಡ್ತಾ ಇಲ್ಲ. ಈ ಕರೆಂಟಿಂದ ಒಂದು ತೊಂದರೆ ಆಗಿದೆ. ಸರ್ಕಾರಕ್ಕೆ ಜನಪರವಾಗಿ ಕಾಳಜಿ ಇಲ್ಲ. ಅವ್ರಿಗೆ ದುಡ್ಡು ಮಾಡಬೇಕು, ಬೆಳಿಗ್ಗೆ ಯಾರ ಮನೆಯಲ್ಲ ತಿಂಡಿ ತಿನ್ನಬೇಕು, ಸಾಯಂಕಾಲ ಯಾರ ಮನೆಯಲ್ಲ ತಿಂಡಿ ತಿಂದು ಅವ್ರನ್ನ MLAಗಳನ್ನ ಮನವೊಲಿಸಿ ಅವ್ರ ಸರ್ಕಾರ ಉಳಿಸ್ಕೊಳಕ್ಕೆ ಅಷ್ಟೇ ಕೆಲಸ ಮಾಡ್ತಿದ್ದಾರೆ ಬಿಟ್ಟರೆ ಅವ್ರು ಯಾವುದೇ ರೀತಿಯಾಗಿ ಜನಸಾಮಾನ್ಯ ಹಿತವನ್ನು ಕಾಯ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದವರು ಸೌಜನ್ಯಕ್ಕಾದರೂ ಕೂಡ ರೈತರಿದ್ದಾರೆ, ಹಳ್ಳಿಯಲ್ಲಿ ಏನಾಗಿದ್ದಾರೆ, ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥ ಯೋಚನೆ ಕೂಡ ಮಾಡದೇ ಇರತಕ್ಕಂಥ ಸಂದರ್ಭ ಇದಾಗಿದೆ. ಸುಮ್ಮನೆ ಯಾರೋ ಅಧಿಕಾರಿಗಳನ್ನ ಕಳಿಸ್ಕೊಟ್ರು, ಇದೆಲ್ಲ ಆಯಿತು, ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟು ಸುಮ್ಮನೆ ಆ ಕಡೆ ನೋಡ್ತಾ ಇದ್ದಾರೆ ಬಿಟ್ಟರೆ ಅವ್ರು ಸ್ವಂತವಾಗಿ ಯಾವುದೂ ಕೂಡ ಇವತ್ತಿನವರೆಗೂ ಕೂಡ ಒಂದು ಪರಿಹಾರ ಆಗಲಿ, ರೈತರಿಗೆ ಏನೇನು ಬೇಕೋ ಆ ಸೌಲಭ್ಯ ಬಗ್ಗೆ ಕುರಿತು ಯೋಚನೆ ಮಾಡ್ತಕ್ಕಂಥದ್ದಾಗಲಿ, ರೈತರು ಜಾನುವಾರುಗಳು ಕಟ್ಕೊಂಡಿದ್ದಾರೆ, ಅಟ್ಲೀಸ್ಟ್ ಅವು ಏನಾಗಿದ್ದಾವೆ, ಅವಕ್ಕೆ ನೀರಿದಾವ ಅಥವಾ ಮೇವಿದೆಯಾ, ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಯೋಚನೆ ಕೂಡ ಈ ಜಿಲ್ಲಾ ಮಂತ್ರಿಗಾಗಿರ್ಬೋದು, ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರಿಗಾಗಿರ್ಬೋದು, ಯಾರಿಗೂ ಕೂಡ ಅದು ಇಲ್ಲಿವರೆಗೂ ಬಂದಿಲ್ಲ.